ಅಂತಂದ್ರೆ ಕಾಯಕವೇ ಪಂಚಮಸಾಲೆಗಳ ನಾಯಕ ಯಾರು ಕಾಯಕ ಪ್ರತಿನಿತ್ಯ ಕೃಷಿಯನ್ನ ಮಾಡಿ ಯಾವ ಪಂಚಮಸಾಲೆಗಳು ನೀರಿನಿಂದ ಸ್ನಾನವನ್ನ ಮಾಡುವರು ಬಟ್ಟೆಯನ್ನ ಬದಲಾವಣೆ ಮಾಡುತ್ತಾರೆ ಆದರೆ ಬೆವರಿನಿಂದ ಸ್ನಾನ ಮಾಡುವರು ಇತಿಹಾಸವನ್ನ ಬದಲಾವಣೆ ಮಾಡುತ್ತಾರೆ ಅಂತವರು ನಾವು ಪಂಚಮಸಾಲೆಗಳು ಅದಕ್ಕಾಗಿ ಬಂಧುಗಳೇ ಚಳಿಗಾಲದ ಅಧಿವೇಶನದಲ್ಲಿ ಈಗಾಗಲೇ ಜಯಪ್ರಕಾಶ್ ಹೆಗಡೆಯವರ ಜೊತೆಗೆ ನಿನ್ನನ್ನು ಮಾತಾಡಿದ್ರೆ ಪ್ರತಿನಿತ್ಯ ಒಂದಲ್ಲ ಒಂದಲ್ಲ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಸಮೀಕ್ಷೆಯನ್ನ ಮಾಡಿದ್ದಾರೆ ಶೀಘ್ರಾತಿ ಶೀಘ್ರವಾಗಿ 19ನೇ ತಾರೀಖು ಒಳಗಾಗಿ ಚಳಿಗಾಲ ಅಧಿವೇಶನ ಆರಂಭ ಆಗೋದು 19ನೇ ತಾರೀಖು ಅದರ ಒಳಗಾಗಿ ಆ ವರದಿಯನ್ನು ತೆಗೆದುಕೊಂಡು ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನು ಘೋಷಣೆ ಮಾಡಲೇಬೇಕು ಇದರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಯಾಕಂದ್ರೆ ಎಲ್ಲಾ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಸಿಕ್ಕಿದೆ ಮನೆ ಎಸ್ಸಿ ಮತ್ತು ಎಸ್ಟಿ ಸಮುದಾಯಕ್ಕೆ ಮೀಸಲಾತಿಯನ್ನು ಹೆಚ್ಚಳ ಮಾಡಿದ್ರು ಇವತ್ತು 56% ಮೀಸಲಾತಿ ಆಗಿದೆ ಅವರು ನ್ಯಾಯಮೋಹನ್ ನಾಗಮೋಹನ್ ದಾಸ್ ಅವರು 2018 ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಸಮೀಕ್ಷೆ ಮಾಡಿದ್ರು 2020 ಈಗ ಆಲ್ಮೋಸ್ಟ್ ಎಲ್ಲಾ ರಿಪೋರ್ಟ್ ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ ಆ ಎಲ್ಲಾ ರಿಪೋರ್ಟ್ ಗಳನ್ನು ಕಂಪ್ಲೀಟ್ ಆಗಲಿಕ್ಕೆ ಬಂದಿರುವಂತದನ್ನ ಅದರ ಮನಸ್ಸಲ್ಲಿ ಇಟ್ಕೊಂಡು ಕ್ಯಾಬಿನೆಟ್ ಇಟ್ಕೊಂಡು ಸೂರ್ಯಚಂದ್ರ ಹುಟ್ಟು ದೇಟ್ ಸತ್ಯದನು ಅಷ್ಟೇ ಸತ್ಯ ನಮ್ಮ ಸಮಾಜಕ್ಕೆ ಕೋಯೆ ಎಂದ ನಮ್ಮ ಸರ್ಕಾರ ಕೊಟ್ಟೇ ಕೊಡ್ತೀವಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅದರ ಸಲುವಾಗಿ ತಮ್ಮೆಲ್ಲ ಹೋರಾಟ ಒಂದು ಎಲೆಯ ಮೇಲೆ ಕಾಯಿತ ತಮ್ಮೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ ಎಷ್ಟೋ ಜನ ಇಲ್ಲಿವರೆಗೆ ತಮ್ಮ ಹತ್ತಿರ ಬಂದಿರುವಂತ ಒಂದು ಮೆಡಿಕಲ್ ಸೀಟ್ ಇರ್ಬೋದು ಐಎಎಸ್ ಐಪಿಎಸ್ ಇರ್ಬೋದು ಪಿಎಸ್ ಇರ್ಬೋದು ನಾವೆಲ್ಲರ ಕಡೆ ಸಾಕಷ್ಟು ಕಳ್ಕೊಂಡಿದ್ದೀವಿ ಮುಂದೆ ಬರುವಂತ ಜನಾಂಗ ಅದು ಆ ರೀತಿ ಆಗಬಾರದು ಅನ್ನೋದು ಸಲುವಾಗಿ ಪೂಜ್ಯರು ಅದನ್ನು ಹೋರಾಟವನ್ನ ಅವರು ಪ್ರಾರಂಭ ಮಾಡಿದ್ದಾರೆ ಅದ್ರ ಸಲುವಾಗಿ ತಾವೆಲ್ಲ ಇಂಥ ಬಿಸಿಲಲ್ಲಿ ತಾಯಂದಿರು ಎಲ್ಲ ಕುಂಭವನ್ನು ಹೊತ್ತುಕೊಂಡು ಸುಡು ಬಿಸಿಲಿನಲ್ಲಿ ಚಪ್ಪಲ್ ಹಾಕೊಂಡು ಬಂದು ಅದನ್ನು ಯಶಸ್ವಿ ಮಾಡಿದ್ರ ಸಲುವಾಗಿ ನಾನು ವೈಯಕ್ತಿಕವಾಗಿ ಮತ್ತು ಸರ್ಕಾರದ ವತಿಯಿಂದ ಇದು 80 ಲಕ್ಷ ಪಂಚಾಯತ್ ವತಿಯಿಂದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಇದು ಒಂದು ಭಾಗ ನಾವು 2A